ಮಾತಾಡುವಾಗ ಬಾಯಿ ಅಥವಾ ಉಸಿರು ಕೆಟ್ಟ ವಾಸನೆ ಬರ್ತಾ ಇದೆಯಾ? ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಮುಜುಗರ ಆಗ್ತಾ ಇದೆಯಾ? ಬಾಯಿ ವಾಸನೆ ಹೋಗ್ಲಿಕ್ಕೆ ಒಳ್ಳೆ ಮನೆಮದ್ದನ್ನು ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಿಮಗೆ ನನ್ನ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮೇಸ್ ಲೈಫ್ ಟೈಲ್ಗೆ ಸ್ವಾಗತ. ನಾನಿವತ್ತು ಒಂದು ಹೆಲ್ತ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅದೇನಂತೇಳಿದರೆ ನಿಮಗೆ ಎಲ್ರಿಗೂ ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸಿರ್ತಾರೆ ಈ ಪ್ರಾಬ್ಲಮ್ನ. ಅದೇನಂತೇಳಿದರೆ ಒಂದು ರೀತಿ ಬ್ಯಾಡ್ ಇದೆಯಲ್ಲ, ನಾ ಬ್ರೀದ್ ಇದೆಯಲ್ಲ, ಅಂದರೆ ನಾವು ಉಸಿರಾಡುವಾಗ ಅಥವಾ ಮಾತಾಡುವಾಗ ನಮ್ಮ ಬಾಯಿಯಿಂದ ಒಂದು ರೀತಿ ಕೆಟ್ಟ ವಾಸನೆ ಬರ್ತದೆ. ಅದರಿಂದ ಏನಾಗುತ್ತೆ, ಎದುರುಗಡೆ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ನಮ್ಮ ಮಾತನ್ನು ಕೇಳಲಿಕ್ಕೆ. ಇಲ್ಲ ಮುಖ ತರಿಸ್ಕೊಂಡು ಹೋಗ್ತಾರೆ, ಅಥವಾ ನಿಮ್ಮ ಹತ್ರ ನಿಂತ್ಕೊಂಡು ಮಾತಾಡೋದನ್ನ ಅವ್ರು ಅವಾಯ್ಡ್ ಮಾಡ್ತಾರೆ. ಸೊ ನಿಮಗೂ ಕೂಡ ಮುಜುಗರ ಆಗುತ್ತೆ, ಇವನ್ ಅವ್ರಿಗೆ ಕೂಡ ಮುಜುಗರ ಆಗುತ್ತೆ. ಯಾಕಂದ್ರೆ ಕೆಲವರು ಹೇಳೋಲ್ಲ, ನಿನ್ನ ಬಾಯಿ ವಾಸನೆ ಬರ್ತಾ ಇದೆಯಪ್ಪ ಅದಕ್ಕೆ ಏನಾದ್ರು ಮಾಡು ಅಂತೇಳಿ ಹೇಳೋಲ್ಲ. ಇನ್ನು ಕೆಲವರು ಡೈರೆಕ್ಟಾಗಿ ಹೇಳ್ತಾರೆ, ಹೇಳಿದ್ರು ಓಕೆ ನೀವೇನೋ ಸರಿ ಮಾಡ್ಕೋಬೋದು. ಕೆಲವ್ರಿಗೆ ಏನೋ ನಿಮ್ಗೆ ಹೇಳಿದರೆ ಅವ್ರಿಗೇನೋ ಬೇಜಾರಾಗ್ಬೋದು ಅಂತಕೊಂಡು ಹೇಳ್ತಾ ಇರ್ತಾರೆ. ಸೊ ಇದು ಈ ಪ್ರಾಬ್ಲಮಿಂದ ನೀವು ಹೊರಗೆ ಬರಲಿಕ್ಕೆ ಒಂದು ಎರಡು ಉತ್ತಮವಾದ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ನೋಡಿ, ಒಂದು ಮೊದಲನೇದಾಗಿ ನಾನು ಈ ಸಿನಮನ್ ತಗೊಂಡಿದ್ದೇನೆ. ಇದು ಸಿಲೋನ್ ಸಿನಮನ್ ಅಂತೇಳಿ ಹೇಳ್ತಾರೆ, ಅಂದರೆ ಚಕ್ಕೆ ಇದೆಯಲ್ಲ ಚಕ್ಕೆ, ಇದು ಸಿಲೋನ್ದಿದು. ಇದ್ರ ಬಗ್ಗೆ ಒಂದು ವಿಡಿಯೋನ ಒಂದು 4-5 ದಿನದ ಹಿಂದೆ ಹಾಕಿದ್ದೇನೆ, ಅದನ್ನು ನೀವು ನೋಡ್ಬೋದು. ಈ ಸಿನಮನ್ ಅಥವಾ ಚಕ್ಕೆ ಇದೆಯಲ್ಲ, ಇದನ್ನು ತೊಗೊಂಡಿದ್ದು. ನಮ್ಮ ಹತ್ರ ಇದಿಲ್ಲ ಅಂತೇಳಿ ನೀವು ಲೋಕಲ್ ಯೂಸ್ ಮಾಡ್ಬೋದು, ಆದರೆ ಸಾಧ್ಯ ಆದರೆ ಇದನ್ನೇ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಬೇಕು, ಒಂದು ಚಿಕ್ಕ ಪೀಸ್ ಸಾಕು, ಇಷ್ಟು ಉದ್ದ ಸಾಕು, ಹೆಚ್ಚು ಕಡಿಮೆ 1 ಇಂಚ್ ಉದ್ದ ಇದೆ. ಇದನ್ನು ನಾವು ಕಟ್ ಮಾಡಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ನಾನೊಂದು ಕುಟಾಣಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಂಡಿದ್ದೇನೆ. ಈ ರೀತಿ ಹೆಚ್ಚು ಕಡಿಮೆ ಒಂದು 1/4 ಸ್ಪೂನ್ವರೆಗೆ ಇದು ಪುಡಿ ಆಗ ಪೌಡರ್ ಸಿಗ್ತದೆ, ಇಷ್ಟು ಸಿಕ್ಕಿದ್ರೆ ಸಾಕು ನಿಮಗೆ. ಒಂದು ಪಾತ್ರೆ ತಗೊಂಡು 1 ಲೋಟ ನೀರು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈ ನಾವು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಸಿನಮೆನ್ ಅಥವಾ ಚಕ್ಕೆನ, ಅದನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಬೇಕು. ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನಲ್ಲಿಟ್ಟು ಸ್ವಲ್ಪ ಕುದಿಸ್ಕೊಳ್ಳೋಣ. ನೋಡಿ, ಈಗ ಕುದೀತಾ ಇದೆ, ಈಗ ಇದನ್ನು ಬಂದ್ ಮಾಡೋಣ. ನೋಡಿ, ಇದು ಚೆನ್ನಾಗಿ ಅದರ ನಮ್ಮ ಸಿನಮನ್ ಏನಿದೆ ಅಂದರೆ ಚಕ್ಕೆ ಇದೆಯಲ್ಲ, ಚಕ್ಕೆಯ ರಸ ಕಂಪ್ಲೀಟಾಗಿ ಬಿಟ್ಟಿದೆ. ನೋಡಿ, ಕಲರ್ ಗೊತ್ತಾಗ್ತಾ ಇದೆ, ಕಲರ್ ಚೇಂಜ್ ಆಗಿದೆ. ನೋಡಿ, ಇದನ್ನು ಈಗ ಸೋಸ್ಕೊಳ್ಳೋಣ. ನೋಡಿ, ಇದು ಒಂದು ರೀತಿ ಕಷಾಯ ಅಂತ ಹೇಳ್ತಾ ಇದ್ದೇನೆ ನಾನು, ಸಿನಮನ್ನ ಪೌಡರ್ ಮಾಡಿ ನಾನು ಮಾಡಿರುವಂಥ ಕಷಾಯ. ಇದನ್ನು ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಿಗ್ಗೆ ಇದನ್ನು ಕುಡಿಬೇಕು. ಈ ಥರ ಕುಡಿಯೋದ್ರಿಂದ ಕೂಡ ನಿಮಗೆ ಈ ಬಾಯಿ ವಾಸನೆ ಬರೋದಿದೆಯಲ್ಲ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗ್ತದೆ. ಸ್ಲೋಲಿ ಅಂದರೆ ಒಂದೇ ದಿನದಲ್ಲಿ ಆಗಲ್ಲ, ನೀವೊಂದು ಅಟ್ಲೀಸ್ಟ್ ಒಂದು 15 ದಿನ ಇದನ್ನು ಉಪಯೋಗಿಸ್ಬೋದು. ಇಲ್ಲಾಂದರೆ ನಾನು ಹೇಳಿರೋ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನಾನು, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈಗ ನಿಮಗೆ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ನೋಡಿ, ನಾನೊಂದು ಚಿಕ್ಕ ಬೌಲ್ನಲ್ಲಿ ಅಡುಗೆ ಸೋಡಾ ಇರ್ತದಲ್ಲ, ಅಂದರೆ ಕುಕ್ಕಿಂಗ್ ಸೋಡಾ ಅಥವಾ ಬೇಕಿಂಗ್ ಸೋಡಾ ಇರ್ತದಲ್ಲ, ಅದನ್ನು ತೊಗೊಂಡಿದ್ದೇನೆ. ಈ ಅಡುಗೆ ಸೋಡಕ್ಕೆ 1/2 ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಅದು ಸ್ವಲ್ಪ ಕುದಿ ಅಂದರೆ ಒಂದು ರೀತಿ ಉಕ್ಕಲಿಕ್ಕೆ ಶುರು ಆಗ್ತದೆ, ನೋಡ್ಕೊಂಡು ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಾದ ದೊಡ್ಡ ಬೌಲು ತೊಗೊಳ್ಬೋದು, ನಾನು ತೊಗೊಂಡಿರೋ ಬೌಲ್ ಸ್ವಲ್ಪ ಚಿಕ್ಕದಾಗಿದೆ. ಇದು ಸ್ಟಾರ್ಟಿಗೆ ಒಂದ್ಸರಿ ಕುದಿ ಅಂದರೆ ಒಂದು ರೀತಿ ಉಕ್ಕುತ್ತದೆ, ಅದು ಅದಾದಮೇಲೆ ಸರಿ ಆಗ್ತದೆ. ನಾವು ಈ ಥರ ಚೆನ್ನ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು. ನೀವು ಸ್ವಲ್ಪ ದೊಡ್ಡ ಬೌಲನ್ನೇ ಯೂಸ್ ಮಾಡಿ. ನೋಡಿ, ಈ ಸೊಲ್ಯೂಷನ್ ಈಗ ರೆಡಿಯಾಗಿದೆಯಲ್ಲ. ಇದನ್ನು ನಾವು ಆ್ಯಕ್ಚುಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಇದಕ್ಕೆ ಸ್ವಲ್ಪ ನೀರು ನೀವು ಯೂಸ್ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇದು 1 ಸ್ಪೂನ್ ಹಾಗೆ 1/4 ಸ್ಪೂನ್ವರೆಗೆ ನಾನು ಹಾಕಿದ್ದೇನೆ. 1/2 ನಿಂಬೆ ಹಿಂಡ್ಕೊಂಡಿದ್ದೆ. ಇದನ್ನು ನೀವು 2 ಹೊತ್ತಿಗೆ ಉಪಯೋಗಿಸ್ಬೋದು, ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ. ಏನು ಮಾಡಬೇಕು ಅಂತೇಳಿದರೆ, ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಅಂದರೆ ಬ್ರಷ್ ಮಾಡೋಕ್ಕಿಂತ ಮೊದಲೇ ಚಂದ ಮಾಡಿ ನಿಮ್ಮ ಬಾಯನ್ನು ಮುಕ್ಕಳಿಸ್ಕೋಬೋಬೇಕು. ಇದರಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತೊಂದು 2-3 ಮಿನಿಟ್ ಕ್ಲೀನಾಗಿ ಬಾಯನ್ನು ಮುಕ್ಕಳಿಸಿ ಹೊರಗೆ ಉಗಿಬೋದು. ಅದಾದ ಮೇಲೆ ನೀವು ಬ್ರಷ್ ಮಾಡಿ. ಸಪೋಸ್ ನಿಮ್ಮ ಬಾಯಲ್ಲಿ ಗಾಯ ಏನಾದರೂ ಇದ್ದರೆ ಅದು ಆವಾಗ ಮಾಡಬೇಡಿ. ನಿಮ್ಮ ಯಾಕಂದರೆ ಸ್ವಲ್ಪ ಉರಿಬೋದು, ಯಾಕಂದರೆ ನಿಂಬೆಹಣ್ಣು ಮತ್ತು ನಿಂಬೆಹಣ್ಣಿನ ರಸ ಮತ್ತು ಸೋಡಾ ಅದು ಉರಿಬೋದು ಸ್ವಲ್ಪ, ಇಲ್ಲಾಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ರೀತಿಯಲ್ಲಿ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ನೀವು ಮಲಗೋಕ್ಕಿಂತ ಮೊದಲು ಈ ಥರ ಬಾಯಿ ಮುಕ್ಕಳಿಸಿ ನೀವು ಮಲಗಿ ಈ ಥರ ಮಾಡಿದ್ರಿದೆಯಲ್ಲ, ನಿಮ್ಗೆ ಹೆಚ್ಚು ಕಡಿಮೆ ಒಂದು 2-3 ದಿನದಲ್ಲಿ ಅದರ ರಿಸಲ್ಟ್ ಗೊತ್ತಾಗ್ತದೆ. ನಿಮ್ಮ ಬಾಯಿ ವಾಸನೆ ಬರೋದು ಏನಿದೆ ಅದು ಕಂಪ್ಲೀಟಾಗಿ ಕಮ್ಮಿ ಆಗಲಿ ಶುರುವಾಗುತ್ತೆ. ಇದರಿಂದ ಏನು ಉಪಯೋಗ ಇದೆ ಅಂತೇಳಿದರೆ, ಆ್ಯಕ್ಚುಲಿ ನಮಗೆ ಬಾಯಿ ವಾಸನೆ ಬರೋದು ಹೇಗೆ ಅಂತೇಳಿದರೆ, ಒಂದು ನಾವು ಸರಿಯಾಗಿ ಬ್ರಷ್ ಮಾಡಲಿಲ್ಲ ಅಂದರೆ ಬರ್ತದೆ, ಮತ್ತು ನಮ್ಮ ಹಲ್ಲುಗಳಲ್ಲಿ ಆಹಾರ ಸೇರಿಕೊಂಡು
ಅದೊಂದು ರೀತಿ ಕೊಳತು, ಅದರಿಂದನೂ ಸ್ಮೆಲ್ ಬರ್ತದೆ. ಅಂದರೆ ಬ್ಯಾಕ್ಟೀರಿಯಾಗಳು ಸೇರಿಕೊಂಡಿರ್ತದೆ. ಸೊ ನೀವು ಈ ರೀತಿ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಏನಿದೆ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಹೋಗ್ಬಿಡ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.